ಓಕೆ, ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರೋ ಟೆಕ್ ನ್ಯೂಸ್ ಯೂಟ್ಯೂಬ್ ಚಾನಲ್. ಸೊ 2 ವೀಕ್ ಹತ್ರ ಹತ್ರ ಆಯಿತು ವೀಡಿಯೋಸ್ ಹಾಕಿ. ಸೊ ಒಂದು ಪಿ ಸಿ ಬಿಲ್ಡ್ ಮಾಡೋಕ್ಕೆ ಎಷ್ಟು ಕಷ್ಟ ಆಯಿತು ಅಂತ ಇದೆ ಫಸ್ಟ್ ಟೈಮು ತಿಳ್ಕೊಂಡೆ. ಸೊ ಒಂದು ನಿಮಿಷ ನಾನು ಇದನ್ನು ತಿರುಗಿಸಿ ತೋರಿಸೇ ಬಿಡ್ತೀನಿ. ಬಟ್ ಅದಕ್ಕೂ ತೋರ್ಸೋಕ್ಕೆ ಮುಂಚೆನು ಹೇಳಬೇಕಿದು, 144 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಸೊ ನಾನು ಇದುವರೆಗೂ ವೀಡಿಯೋ ಮಾಡಿದ್ದೀಯ, ಥ್ಯಾಂಕ್ ಯು ಸೋ ಮಚ್. ಅದೇ ನನಗೆ ಜಾಸ್ತಿ ಕಮ್ಮಿ ಅಂತ ಕೇಳಿದ್ರೆ ಜಾಸ್ತಿನ, ಯಾಕಂದರೆ ಸ್ಟಾರ್ಟಿಂಗ್ ಮಾಡುವಾಗ 10 ಸಬ್ಸ್ಕ್ರೈಬರ್ ಇದ್ರು. ಸೊ 10 ಸಬ್ಸ್ಕ್ರೈಬರಿಂದ 144 ಸಬ್ಸ್ಕ್ರೈಬರ್ಸ್ ಆಗೋ ತನಕ ಎಷ್ಟು ಕಷ್ಟಪಡಿದೆ ಅಂತ ನನಗೆ ಗೊತ್ತದು. ಸೊ ಓಕೆ, ಪಿ ಸಿ ನೋಡಿ ಆಮೇಲೆ ಇದು ಮಾಡೋಣ. ಸೊ ನಾನು ಟ್ರೈಪ್ಯಾಡ್ನೇ ತೆಗ್ದುಬಿಡ್ತಾ ಇದ್ದೀನಿ. ಸೊ ಇದೊಂದು ವಿಡಿಯೋ ಮಾಡಬೇಕು ಅಂದ್ಕೊಂಡೆ. ಸೊ ಒಂದು ನಿಮಿಷ ನಾನು, ಸೊ ನಾನು ಅದು ಇದು ಮಾಡಿಬಿಟ್ಟಿದ್ದೀನಿ. ಸೊ ಒಳಗೇನಿದೆ ಅಂತ ಅದು ಕ್ಲಿಯರಾಗಿ ತೋರಿಸಿದೆ. ಸೊ ನನ್ನ ಟ್ರೈಪಾಡು ಆದಷ್ಟು ಅದಕ್ಕೆ ಬರ್ತಾ ಇಲ್ಲ ಅಂತ. ಸೊ ಅದ್ರಾಗ ಇದು ಮಾಡ್ತೀನಿ. ಸೊ ಏನು ಸ್ಪೆಸಿಫಿಕೇಷನ್ನು ಮತ್ತು ಏನು ಫುಲ್ ಡೀಟೇಲ್ ಆಗಿ ಹೇಳ್ತೀನಿ, ಹೇಗೆ ತೊಗೊಂಡಂತನೂ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಇದರ ವರ್ತ್ ಬಂದು 75,500 ರುಪೀಸ್ ಪ್ಲಸ್ 200 ರುಪೀಸ್ ಎಕ್ಸ್ಟ್ರಾ ತೊಗೊಂಡ್ರು. ಸೊ ಯಾಕಂತ ಗೊತ್ತಿಲ್ಲ. ಸೊ ಶಾಪ್ ನೇಮು, ಶಾಪು ಹೆಂಗೆ ಮಾಡಿದ್ದು ಎಲ್ಲಾನು ಪ್ರತಿಯೊಂದೂ ಈ ವಿಡಿಯೋನಲ್ಲಿ ಆಲ್ಮೋಸ್ಟ್ ಹಾಕ್ಕೊಡ್ತೀನಿ. ಸೊ ಏನು ಹೇಳೋದು, ಸೊ ಇದು ಯಾಕೆ ವಿಡಿಯೋ ಆಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ಎಷ್ಟು ಜನರಿಗೆ ಪಿ ಸಿ ಬಿಲ್ಡ್ ಮಾಡಬೇಕು ಅಂತ ಐಡಿಯಾ ಇರುತ್ತೆ. ಸೊ ಎಷ್ಟು ಜನಕ್ಕೆ ಇರಲ್ಲ. ಸೊ ಅವ್ರುಗಳು, ನಾನು ಆಲ್ಮೋಸ್ಟು ಯೂಟ್ಯೂಬಲ್ಲಿ ಚೆಕ್ ಮಾಡಿದ್ದೀನಿ. ಸೊ ಈ ವಿಡಿಯೋ ನೋಡಿ, ಆ ವಿಡಿಯೋ ನೋಡಿ, ಈ ಇದನ್ನೇ ತೊಗೋಬೇಕು ಕ್ಯಾಬಿನೆಟ್ಟು, ಸೊ ಇದನ್ನೇ ತೊಗೋಬೇಕು, ಅದನ್ನೇ ತೊಗೋಬೇಕು, ಅದನ್ನೇ ತೊಗೋಬೇಕಂತ ನಾನು ಎಷ್ಟೋ ಕನ್ಫ್ಯೂಷನಲ್ಲಿ ಆಗಿದೆ. ಸೊ ಆಲ್ಮೋಸ್ಟು ಲಾಸ್ಟಲ್ಲಿ ಓಕೆ, ನಾನು ಎಸ್ಪಿ ರೋಡ್ಗೆ ಹೋಗಿ ಬಜೆಟ್ ಹಾಕೊಂಬಂದೆ. ಸೊ ನನ್ನ ನಿಯರೆಸ್ಟ್ ಇರೋದು ಎಸ್ಪಿ ರೋಡನ್ನೇ. ಸೊ ನಾನು ಅಲ್ಲಿ ತೊಗೊಂಬಂದಿದ್ದು ಸ್ಟಾರ್ಟಿಂಗ್ ಬಜೆಟ್ ನೋಡಬೇಕಂದ್ರೆ, ಸೊ ಒಂದು ನಿಮಿಷ ಬಜೆಟ್ ನೋಡ್ಬೇಕಂದ್ರೆ, ಸೊ ನನಗೆ ಕೊಟೇಶನ್ ಹಾಕ್ಕೊಟ್ಟಿದ್ದು 60,000 ಏನು ಹಾಕ್ಕೊಟ್ರು. ಸೊ ನನ್ನ ಬಜೆಟ್ ಏನಿತ್ತಪ್ಪ ಅಂತ ಹೇಳಿದ್ರೆ 30 ಇತ್ತು. ಸೊ ಆಮೇಲೆ 60 ಆಯಿತು. ಸೊ ನಾನು ತೊಗೊಂಬರೋಕ್ಕೆ ಈಗ ನಾನು ತೊಗೊಂಡು ಒಂದು 20 ಡೇಸ್ ಆಯಿತು. ಸೊ 20 ಡೇಸಿಂದ ಯಾವುದು ಯೂಸ್ ಮಾಡಿಲ್ಲ. ಆಮೇಲೆ ಈಗ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನು ಯೂಸ್ ಮಾಡೋ ಒಂದು ಸಾಫ್ಟ್ವೇರ್ ಬಗ್ಗೆನೂ ಕ್ಲಿಯರಾಗಿ ಹೇಳ್ತೀನಿ. ಸೊ ಎಷ್ಟು ಹೇಳೋದಂದರೆ ಅಷ್ಟೊಂದಿದೆ. ಯಾಕೆ ಈ 75,000 ಎಷ್ಟು ಸ್ಟ್ರಗಲ್ ಆಗಿದೆ ಅಂದರೆ, ಈ ಪಿ ಸಿ ಬಿಲ್ಡ್ ಮಾಡೋದು ಸಾಕಪ್ಪ ಅನ್ಸ್ಬಿಡ್ತಾ ಇತ್ತು, ಯಾಕಂದ್ರೆ ಅಷ್ಟೊಂದು ಕಷ್ಟ ಆಗಿದೆ ಇದಕ್ಕೆ. ಸೊ ಪ್ಲಸ್ಸು ಇಲ್ಲಿ ನೋಡ್ತಾ ಇದ್ದಲ್ಲ, ಸೊ ಇದು ಬಂದು ಯು ಪಿ ಎಸ್ ಅಂತೆ. ಸೊ ಇದು ಸಪ್ರೇಟಾಗಿ ತೊಗೊಂಡೆ. ಸೊ ಕೀಬೋರ್ಡು, ಮೌಸು ಇನ್ನೂ ತೊಗೋಬೇಕು, ಅದಕ್ಕೆ ದುಡ್ಡು ಇರಲಿಲ್ಲ. ಸೊ ಈ ಜಸ್ಟ್ ನಾನು ಪಿ ಸಿ ಮಾತ್ರ ಹೊಸದಾಗಿ ತೊಗೊಂಡಿರೋದು. ಈ ಮಾನಿಟ್ರ್ ಕೂಡ ನಾನು ಹಳೆ ಮಾನಿಟ್ರಾಗಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದ್ರಲ್ಲಿ ನೋಡ್ಬೋದು ವುಡ್ಡಂದು. ಸೊ ಇದು ಹಳೆ ಮಾನಿಟ್ರ್ ನಾನು ಯೂಸ್ ಮಾಡ್ತಾಯಿರೋದು. ಸೊ ನಾನು ಹೊಸ್ದಾಗ ತೊಗೊಂಡಿರೋದು ಯಾವ್ದಂಬ ಅಂತ ಕೇಳಿದ್ರೆ, ಜಸ್ಟ್ ಪಿ ಸಿ ಮಾತ್ರ ನಾನು ಹೊಸ್ದಾಗ ತೊಗೊಂಡಿದ್ದೀನಿ, ಬೇರೆ ಎಲ್ಲಾನು ಆಲ್ಮೋಸ್ಟ್ ಹಳೆ ಇದೆ. ಸೊ ಏನು ಕಾನ್ಫಿಗರೇಷನ್ನು ಆಗಿದೆ ಅಂತ ಕೇಳಿದ್ರೆ, ನನ್ನ ಪಿ ಸಿ ಇದು. ಸೊ ಇದು ಆ್ಯಂಡ್ ಎಸ್ಕಾಟ್ಸ್ ಎಸ್ಪೋರ್ಟ್ಸ್ ಅಂತ ಇದೆ ಈ ಕ್ಯಾಬಿನೆಟ್ಟು. ಸೊ ಈ ಕ್ಯಾಬಿನೆಟ್ ಬಂದು ನನಗೆ 2,500 ಹತ್ರ ತಪ್ಪಿತ್ತು. ಸೊ ನಾನು ಲಾಸ್ಟಲ್ಲಿ ನಾನು ಏನೇನು ಪರ್ಚೇಸ್ ಮಾಡಿದೆ ಅಂತ ಅದನ್ನು ಆಲ್ಮೋಸ್ಟು ನಾನು ಡಿಸ್ಕ್ರಿಪ್ಷನ್ಲ್ಲಿ ಹಾಕ್ತೀನಿ. ಸೊ ಈಗಲೇ 3 ನಿಮಿಷ ಆಯಿತು, ಇನ್ನು ವೀಡಿಯೋನೆಲ್ಲ ತೋರ್ಸೋಕ್ಕೆ ಎಷ್ಟು ನಿಮಿಷ ಆಗುತ್ತೋ ಗೊತ್ತಿಲ್ಲ. ಸೊ ಜಾಸ್ತಿ ಏನಾದರೂ ಎಕ್ಸ್ಪೆಂಡ್ ಆದರೆ ಪಾರ್ಟ್ 1 ಪಾರ್ಟ್ 2 ಅಂತ ಡಿವೈಡ್ ಮಾಡಾಕ್ತೀನಿ, ಓಕೆನಾ? ಸೊ ನೆಕ್ಸ್ಟ್ ಹೆಂಗೆ ಏನು ಅಂತ ಹೇಳಬೇಕಂದ್ರೆ, ಸೊ ಒಳಗಿರುವ ಮೈಂಟಿಂಗ್ ಪ್ರೊಸೆಸರ್ ಅಂತ ಹೇಳ್ತೀವಿ ನಾವು. ಸೊ ಇಂಟೆಲಲ್ಲಿ ನಾನು ತೊಗೊಳೋ ಅಂತ ಪ್ಲ್ಯಾನ್ ಮಾಡಿದ್ದು. ಸೊ 30,000 ಅಂತ ಹೇಳಿದ್ನಲ್ಲ, ಸೊ ಆ ಇದ್ರಲ್ಲಿ ಕೊಟೇಶನ್ ನಾನು ಮಾಡಿದ್ದೆ ಮತ್ತು ಕೊಟ್ಟಿದ್ರು. ಸೊ ಆಮೇಲೆ ನೋಡೋಕೆ ಹೋದರೆ ಓಕೆ, ಎಡಿಟಿಂಗ್ ನಾನು ಮಾಡೋದು ಮೈಂಡ್ ನನ್ನ ಪರ್ಪಸ್ ಇರೋದೇ ಎಡಿಟಿಂಗು. ಸೊ ಆ ಎಡಿಟಿಂಗ್ ಪರ್ಪಸ್ಗೆ ಇರೋದಂದ್ರೆ ಮೈಂಡ್ ಏನಾಗ ಅಂತ ಹೇಳಿದ್ರು, ಪ್ರೊಸೆಸರ್ ಆಗ್ಬೇಕಂತ ಹೇಳಿದ್ರು. ಸರಿ 30,000 ಅಂತ ಹೇಳ್ದಲ್ಲ, ಸರಿ ಕಮ್ಮಿನೇ ಇನ್ನೂ ಇರುತ್ತೆ, ಇನ್ನು ಜಾಸ್ತಿ ಆಗಿರುತ್ತೆ ಸ್ಪೀಡ್ ಅಂತ ಅಂದ್ಕೊಂಡೆ. ಸೊ ಅಲ್ಲೋಗಿದ್ದ ತಕ್ಷಣ ಅವನು ಇದ್ದ ನನಗೆ ಒಂದು ದೊಡ್ಡ ಶಾಕು, 22,350 ರೂಪಾಯಿ ಏನು ಹೇಳ್ದ, ಜಸ್ಟ್ ಪ್ರೊಸೆಸರು. ನಾನು ಹಾಕಿರುವಂಥ ಪ್ರೊಸೆಸರ್ ನೋಡ್ಬೇಕಂದ್ರೆ Ryzen 7. ಸೊ Ryzen 7 3700 ಅನಿಸುತ್ತೆ. ಸೊ ಅಷ್ಟು ನಂಗೆ ಗೊತ್ತಿಲ್ಲ ಅಷ್ಟೊಂದು, ಯಾಕಂದ್ರೆ ನನಗೆ ಅಷ್ಟೊಂದು ಪಿ ಸಿನಲ್ಲ, ಜಸ್ಟ್ ಎಡಿಟಿಂಗ್ ಅಲ್ವಾ. ಸೊ ಅಷ್ಟು. ಸೊ ಸೆಕೆಂಡ್ ಥಿಂಗ್ ಏನು ಹೇಳ್ಬೇಕಂದ್ರೆ, ಸೊ ಮಾನಿಟ್ ಇದು ಕ್ಯಾಬಿನೆಟ್ ಹೇಳಿದೆ. ಸೊ ನಾನು ಯಾವ್ದಾದ್ರು ಹೇಳ್ಬೇಕಂತ ನನಗೆ ಕನ್ಫ್ಯೂಸ್ ಆಯ್ತದೆ, ಯಾಕಂದ್ರೆ ಅದನ್ನು ನೋಡ್ತಾ ಇದ್ರೆ ಹಂಗೇನೆ ಇದಾಗ್ತದೆ. ಸೊ ನನಗೆ ಲೈಟಿಂಗ್ ಅದು ಇದು ಅಂತೆಲ್ಲ ಕೊಟ್ಟಿದ್ದಾರೆ, ಅದನ್ನು ಚೇಂಜ್ ಮಾಡ್ತೀನಿ, ಅದು ನನ್ನ ಮುಖದ ಮೇಲೆ ಬರ್ಬೋದು. ಒಂದು ನಿಮಿಷ ಬರ್ತಿದೆ. ಸೊ ಪ್ರೊಸೆಸ್ ಹೇಳಿದೆ, ಮತ್ತೆ ನಾನು ಹಾಕಿರುವಂಥ ಗ್ರಾಫಿಕ್ ಕಾರ್ಡ್ ಬಂದು 4GB ಗ್ರಾಫಿಕ್ ಕಾರ್ಡು. ಸೊ 1050 Ti ಅಂತ ಇದೆ. ಸೊ ಎನ್ವಿಡಿಯಾ ಸಿಕ್ಕಿಲ್ಲ ನನಗೆ, ಕಲರ್ಫುಲ್ ಅಂತ ಇತ್ತು. ಸೊ ಆ ಒಂದು ಪೀಸ್ ಲಾಸ್ಟ್ ಪೀಸ್ ಇತ್ತು ಎಸ್ಪಿ ರೋಡಲ್ಲಿ, ಆಲ್ಮೋಸ್ಟ್ ಎಲ್ಲ ಅಂಗಡಿಯಲ್ಲೂ ಸೇರಿಸಿ. ಸೊ ಅದನ್ನು ನಾನು ತೊಗೊಂಡೆ. ಮತ್ತು
ನಾನು 2 TB ಹಾರ್ಡ್ ಡಿಸ್ಕ್ ಹಾಕಿದ್ದೀನಿ, ಸೊ ಎಕ್ಸ್ಟರ್ನಲ್ ಏನಿಲ್ಲ, ಇಂಟರ್ನಲ್ ಹಾಕಿದ್ದೀನಿ. ಸೊ ರ್ಯಾಮ್ ಎಷ್ಟು ಅಂತ ಕೇಳಿದ್ರೆ 16 GB ರ್ಯಾಮ್ ಹಾಕಿದ್ದೀನಿ. ಸೊ ಅದು XPG 3000 mAh ಅನ್ಸುತ್ತೆ ಅದು. ಸೊ ಹಂಗೆ ಹಾಕಿದ್ದೀನಿ. ಸೊ ಇದು ಸೊ ಹೇಳಕ್ಕಿಂತ ಒಂದು ನಿಮಿಷ ನಾನು ಮೇಲೆ ಬಾಕ್ಸ್ ಇದೆ ಅದನ್ನು ತೊಗೊಂಡು ತೋರಿಸ್ಬಿಡ್ತೀನಿ. ಸೊ ಒಂದು ನಿಮಿಷ ಅಲ್ಲಿ ತಗೊಂಡು ಇಕ್ಕಿದ್ದೆ. ಸೊ ಕವರ್ ಹಂಗೇನೆ ಇದೆ, ಜಸ್ಟ್ ಓಪನ್ ಮಾಡಿಲ್ಲ ನಾನು ಅವತ್ತು ಇರೋದ್ರಿಂದ ತಗೊಂಬಂದಿದ್ದು. ಸೊ ನಿಮ್ಮ ಮುಂದೆ ಓಪನ್ ಮಾಡ್ತೀನಿ. ಸೊ ನಾನು ಹೇಳಿದಂತಹ Ryzen 7 ಕಾಣಿಸ್ತಿದೆಯಾ, ಕಾಣಿಸ್ತಾ ಇಲ್ಲ. ಥರ್ಡ್ ಜನ್ರೇಷನ್ನು ಪ್ಲೀಟ್ 4.0 ರೆಡಿ ಅಂತ ಹಾಕಿದ್ದಾರೆ. ಮತ್ತೆ ಇದು ಏನು ಹೇಳಿದಪ್ಪ ಅವನು, 36 MB ಕ್ಯಾಚ್ ಅನ್ಲಾಕ್ಡು, ಮತ್ತೆ ಏನೋ ಹೇಳ್ದ ಅವನು. ಎಸ್, ಅವ್ನು ಹೇಳಿದಂತ ಇದೇ ಇರೋದು. AMD Ryzen 3 7000X ಅಂತ ಹೇಳ್ದು ಸೊನ್ನ ಅವಾಗೆ. ಸೊ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸಲ್ಲ ಅದು ಲೈಟಿಂಗ್ ಎಫೆಕ್ಟು. 8-core 16-thread ಪ್ರೊಸೆಸರ್ ಇದೆ ಅಂತ ಇದರಲ್ಲಿ. ಸೊ ಚೆನ್ನಾಗಿದೆ, ನನಗೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಚೆನ್ನಾಗಿದೆ. ಸೊ ನಾನು ಕಲರ್ಫುಲ್ ಅಂತ ಹೇಳೋದು. ಸೊ ಇದೆ ಅದು GeForce GTX 1050 Ti. ಸೊ ಇದೊಂದು ನನಗೆ ಪಿ ಕಾಸ್ಟ್ ಅಂತಪ್ಪ. ನೆಕ್ಸ್ಟು ಏನನ್ನೋ ಇದೆ ಬಾಕ್ಸ್ ಅನ್ನೋದು ನಮ್ಗೆ. ಹಾಂ, ಮೈಂಟಿಂಗು ಇದನ್ನೇ ಮರ್ತೋಗ್ಬಿಟ್ಟೆ, ಎಷ್ಟೊತ್ತು ಹೇಳಿಲ್ಲ. ಮದರ್ ಬೋರ್ಡು, ಸೊ ಜಿಗಾಬೈಟು B450M DS3H V2. ಸೊ ಇದು MRP ಜಾಸ್ತಿ ಹಾಕಿದ್ದೆ. ಸೊ ನನಗೆ ಕಮ್ಮಿಯಾಗಿ ಸಿಗ್ತಿದ್ದು. ಸೊ ಚೆನ್ನಾಗಿದೆ ಇದು. ಮತ್ತು ಇನ್ನೊಂದು ಏನಂದರೆ, ನನಗೆ ಈಗಲೂ ಕೈ ಅಲ್ಲಿ ಇಟ್ಕೊಂಡು ಮಾತಾಡಿದ್ರೂ ಏನಾಗಲ್ಲ, ಯಾಕಂದರೆ ಶಾಕ್ ಹೊಡೆಯಲ್ಲ. ಪ್ಲಸ್ ನನಗೆ ಆ ಒಂದು ಏನು ಹೇಳೋದು, ಅದೊಂಥರ ಫೀಲ್ ಆಗುತ್ತೆ. ಸೊ ಏನಪ್ಪ ಇದು ಸೌಂಡ್ ಕೇಳುತ್ತಲ್ಲ, ಮತ್ತು ಈಟ್ ಆಯ್ತಲ್ಲ ಅನಿಸ್ಬೇಕು, ಆ ಥರ ಇದೆ ಒಳಗೆ. ಚೆನ್ನಾಗಿದೆ. ಓಕೆ, ಹಾಂ, ಇದು ಮರ್ತೋದೆ, ಮೈಂಟಿಂಗ್ ಇದೇನೆ ಬೇಕಾಗಿದ್ದು, VS500L ಅಂತ. ಸೊ ಇದು ಬಂದು ನನಗೆ ಪವರ್ ಸಪ್ಲೈ. ಸೊ ಇದು ಇಲ್ಲಾಂದರೆ ಯಾವುದು ನಡೆಯಲ್ಲ. ಸೊ ಇದರೊಳಗೆ ನಾನು, ಹಾಂ ಕರೆಕ್ಟ್, ಇದರೊಳಗೇ ಬಾಕ್ಸ್ ಕಳಿಕಿದ್ದೀನಿ. ಸೊ ನನಗೆ ಇದು ಮರ್ತೋದೆ ನಾನು ಹೇಳೋಕ್ಕೆ, 256 GB SSD ಇದು. ಸೊ ಇದು XPG ಕಂಪನಿ. ಸೊ ಕ್ಲೀನಾಗಿ ಕಾಣಿಸ್ತಿದ್ದೆ ಗೊತ್ತಿಲ್ಲ. ಸೊ ಇದು ನಾನು ಯೂಸ್ ಮಾಡಿದಂಥ SSD. ಏನೋ ಇದೆ, ಇದು ಬಂದು ಹ್ಯಾಂಡ್ ಟವರ್ದೇನೆ ಇದು. ಸೊ ನಾನು ನಿಮಗೆ ಇದು ತೋರಿಸ್ನಲ್ಲ, ಸೊ ಇದು ಕೈಯಲ್ಲಿ ಇದೆಯಲ್ಲ, ಸಾರಿ ಇದೇ ಇದೆಯಲ್ಲ. ಸೊ ಇದ್ದು ಪವರ್ ಸಪ್ಲೈ. ಓ, ಕಾಡೇನೋ ಇಕ್ಕಿದ್ದಾರೆ, ನಮಗೆ ಅಷ್ಟೊಂದೆಲ್ಲ ಓದ್ಕೊಂಡು ಸುತ್ಕೊಳಕ್ಕೆ ಆಗಲ್ಲ, ಅದರಿಂದ ಈಗ ಹೇಳಲ್ಲ. ನೆಕ್ಸ್ಟು XPG ಸೇಮ್ ಕಂಪನಿನೇ. ಸೊ ಇದು ಬಂದು ನಾನು ರ್ಯಾಮ್ ಹಾಕಿದ್ದೀನಿ. ಸೊ ಇನ್ನೊಂದು ಬಾಕ್ಸ್ ಕೊಡ್ತೀನಿ. ಸೊ ನಾನು 8x2 ಹಾಕಿದ್ದೀನಿ. ಸೊ 8x2 ಹಾಕಿದ್ದೀನಿ. ಸೊ 16 GB ರ್ಯಾಮ್ ಆಯಿತು ನನಗೆ, ಸಾಕು ನನಗೆ ಆಲ್ಮೋಸ್ಟು. ನಾನು ಫ್ಯೂಚರಲ್ಲಿ ದುಡ್ಡು ಇತ್ತಂದರೆ ಜಾಸ್ತಿ ಇನ್ಕ್ರೀಸ್ ಮಾಡ್ಬೋದು. ಸೊ ಇಷ್ಟೇ ನನಗೆ ಬಾಕ್ಸಲ್ಲಿ ಕೊಟ್ಟಿದ್ದಂತಹ ಒಂದು ವಿಷಯ. ಮತ್ತು ಈ ವಿಡಿಯೋ ಯಾಕೆ ಪ್ಲೇ ಮಾಡ್ತಾ ಇದ್ದೀನಿ, ಯಾಕೆ ಆಗ್ತಾ ಇದ್ದೀನಿ ಅಂತ ಕೇಳಿದ್ರೆ ನಾನು ಅವಾಗೇ ಹೇಳಿದ್ದೀನಿ. ಸೊ ಎಷ್ಟು ಜನ PC ಬಿಲ್ಡ್ ಮಾಡ್ಬೇಕನ್ನೋ ಐಡಿಯಾದಲ್ಲಿ ಇರ್ತೀರಾ, ಎಷ್ಟು ಜನ ಕನ್ಫ್ಯೂಸ್ ಆಗಿರ್ತೀರಾ ನನ್ನ ಹಾಗೆ, ಸೊ ಅವ್ರಿಗೆಲ್ಲ ಯೂಸ್ ಆಗಲಿ ಅಂತ ಮಾತ್ರ ಈ ವಿಡಿಯೋ ಹಾಕ್ತಾರೋದು. ನಮ್ಮ ಹತ್ರ ಇದು ಇದೇ ಹಾಗೆ ಹೇಗೆ ಅಂತ ಜಂಬ ಕುಚ್ಕೊಳಕ್ಕೆ ವಿಡಿಯೋ ಹಾಕ್ತಲ್ಲ, ಓಕೆನಾ. ಸೊ ಇದನ್ನೆಲ್ಲ ಆಮೇಲೆ ಎತ್ತಿರ್ತೀನಿ, ನಾನು ಕೆಳಗೆ ಇರ್ತೀನಿ. ಸೊ ನಾನು ಈ PC ಬಿಲ್ಡ್ ಮಾಡಿದ್ದು ಎಲ್ಲ ವೀಡಿಯೋನು ಒಂದೊಂದಾಗಿ ಬರ್ತಾ ಇರುತ್ತೆ. ಸೊ ಆ ವೀಡಿಯೋನೆಲ್ಲ ನೋಡಾದ್ಮೇಲೆ ನಾನು ಲಾಸ್ಟಲ್ಲಿ ಮಾತಾಡ್ತೀನಿ. ಸೊ ಅದನ್ನು ಯಾಕೆ ಮಾತಾಡ್ತೀನಿ ಅಂತ ಕೇಳಿದ್ರೆ, ಸಬ್ಸ್ಕ್ರೈಬರ್ ಕಮ್ಮಿ ಆಗಿದ್ರೆ ಅಷ್ಟು ಬೇಗ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳ್ಕೊತೀನಿ. ವೀಡಿಯೋ ನೋಡ್ಕೊಂಬನ್ನಿ, ನಾನು ಅಷ್ಟು ಬೇಗ ಇದು ಮಾಡಿ. ಅದು 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 ಅದ
Thank you.